ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನಲ್ಲಿ ನಮ್ಮ KSRTC ಮಾಡನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. KSRTC ಮೋಡ್ ಮಾತ್ರ ಅಲ್ಲ, ಈ ಮೆಥಡ್ನ ಮೂಲಕ ನೀವು ಎಲ್ಲ ತರಹದ ಮೋಡ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಬೋದು. ಅದಲ್ಲದೆ ನಮ್ಮಲ್ಲಿ ಕೆಲವು ಜನ ಇದನ್ನು KSRTC ಬಸ್ ಗೇಮ್ ಅಂತ ಕೂಡ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರನೇ ಹೋಗೋ ಇವತ್ತಿನ ವಿಡಿಯೋದಲ್ಲಿ KSRTC ಗೇಮನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಅದೇನೆಂದರೆ ನಾನಿವತ್ತು ನಿಮಗೆ ಝಿಪ್ ಫಾರ್ಮೆಟಲ್ಲಿ ಇರುವ ಮತ್ತು ಝಿಪ್ ಫಾರ್ಮೆಟಲ್ಲಿ ಇಲ್ಲದ ಎರಡು ತರಹದ ವಿಧಾನಗಳನ್ನು ಹೇಳ್ತೀನಿ, ನಿಮ್ಮ ಮಾಡನ್ನು ಹೇಗೆ ಬಸ್ಸಿಡ್ ಗೇಮ್ನಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ. ಓಕೆನಾ? ಹಾಗಾದರೆ ಈಗ ನಾವು ಡೈರೆಕ್ಟಾಗಿ ಪ್ಲೇ ಸ್ಟೋರಿಗೆ ಹೋಗುವ. ಸೊ ಗೈಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗ್ತದೆ. ಆ ಅಪ್ಲಿಕೇಶನ್ ಆಗಿರ್ತದೆ ಝೆಡ್ ಆರ್ಚಿವರ್. ಓಕೆನಾ? ಝೆಡ್ ಆರ್ಚಿವರ್ ಅಪ್ಲಿಕೇಶನ್ ಅದು ಬೇಡ ಅಂತಿದ್ರೆ ಇನ್ನೊಂದು ಅಪ್ಲಿಕೇಶನ್ ಉಂಟು, ರ್ಯಾರ್ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? RAR ಅಂತ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿ ನಿಮಗೆ ಈ ಅಪ್ಲಿಕೇಶನ್ ಸಿಗ್ತದೆ. ಸೊ ಈ ಎರಡು ಅಪ್ಲಿಕೇಶನ್ಗಳ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇದೆರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆದಮೇಲೆ ಇನ್ನು ಮುಖ್ಯವಾಗಿ ಡೌನ್ಲೋಡ್ ಮಾಡಬೇಕಾದ ಒಂದು ಅಪ್ಲಿಕೇಶನ್ ಆಗಿರ್ತದೆ, ಬಸ್ ಸಿಮ್ಯುಲೇಟರ್ ID ಅಂತ ಹೇಳೋ ಒಂದು ಗೇಮ್. ಓಕೆನಾ? ಸೊ ಇದು ನೀವು ಇಂಪಾರ್ಟೆಂಟ್ ಆಗಿ ಬೇಕು ನಮಗೆ ಈ ಮಾಡ್ಸ್ಗಳನ್ನು ಈ ಗೇಮ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ. ಸೊ ಬಸ್ಸಿಡ್, ಸೊ ಇಲ್ಲಿ ಕಾಣ್ತಾ ಉಂಟಲ್ಲ, ಈ ಗೇಮನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಇನ್ನೂ ನೀವು ಮಾಡ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮಾಡ್ಸ್ಗಳ ಲಿಂಕ್ ಸಿಗ್ತದೆ. ಓಕೆನಾ? ನಾನು ಆಲ್ರೆಡಿ ಮಾಡ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿನಿ ಮತ್ತು ಇಲ್ಲಿ ಸೇವ್ ಮಾಡ್ಕೊಂಡಿನಿ. ಸೊ ನಮ್ಗೆ ಕಾಣ್ತಾ ಉಂಟು ಇಲ್ಲಿ ನಾನು ಕೆಲವು ಮಾಡ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿನಿ. ಇಲ್ಲಿ ಕಾಣ್ತಾ ಉಂಟಲ್ಲ, ಒಂದು ಗ್ರ್ಯಾಂಡ್ BMR, ಇನ್ನೊಂದು ನಮ್ಮ ಹೊಸ KSRTC ಟಾಟಾ ವರ್ಷನ್ ಮಾಡ್. ಓಕೆನಾ? ಎರಡು ಮಾಡ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿನಿ. ಹಾಗಾದರೆ ಈಗ ನಾವು ನಮ್ಮ ಮಾಡ್ಸ್ಗಳ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲಿ ಎರಡು ಥರದ ಆಪ್ಷನ್ಗಳು ಕಾಣ್ತದೆ. ಒಂದು ಝಿಪ್ ಫಾರ್ಮೆಟಲ್ಲಿ ಇರ್ತದೆ, ನಿಮಗೆ ಕಾಣ್ತಾ ಉಂಟಲ್ಲ, ಒಂದು ಝಿಪ್ ಫಾರ್ಮೆಟಲ್ಲಿ ಇರ್ತದೆ, ಇನ್ನೊಂದು ಡೈರೆಕ್ಟಾಗಿ ಮಾಡ್ ಫಾರ್ಮೆಟಲ್ಲಿ ಇರ್ತದೆ, ಬಸ್ಸಿಡ್ ಮಾಡ್ ಅಂತ ಹೇಳೋ ಒಂದು ಫಾರ್ಮೆಟಲ್ಲಿ ಇರ್ತದೆ. ನಿಮಗೆ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಡಾಟ್, ಇದರ ಎಂಡ್ ನೋಡಿ, ಆ್ಯಂಡ್ ನ್ಯೂ KSRTC ಬೈ GSK ಡಾಟ್ ಬಸ್ಸಿಡ್ ಮಾಡ್ ಅಂತಲ್ಲ. ಸೊ ಒಂದು ಈ ಫಾರ್ಮೆಟಲ್ಲಿ ಇರ್ತದೆ, ಇನ್ನೊಂದು ಗ್ರ್ಯಾಂಡ್ BMR ಮಾಡ್ ಬೈ ವೆಂಕು ಗೇಮಿಂಗ್ ಡಾಟ್ ಬಸ್ ಮಿಲ್ಟರ್ ID ಡಾಟ್ ZIP ಅಂತುಂಟು. ಸೊ ನಿಮಗೆ ಈ ಥರ ಎರಡು ಫಾರ್ಮೆಟಲ್ಲಿ ಮಾಡ್ಸ್ಗಳು ಕಾಣ್ತದೆ. ನಿಮಗೆ ಇದರ ಮೇಲ್ಭಾಗದಲ್ಲಿ ಇನ್ನೊಂದು ಮೋಡ್ ಕಾಣ್ತದೆ, ಇದರ ಆ್ಯಂಡ್ನಲ್ಲಿ ನಿಮಗೆ .7Z ಅಂತುಂಟು. ಈ .zip ಮತ್ತು .7Z ಎರಡು ಸೇಮ್ ಫಾರ್ಮೆಟ್ಗಳು. ಓಕೆನಾ? ಅದರಲ್ಲಿ ಯಾವುದೇ ಚೇಂಜಸ್ಗಳಿಲ್ಲ. ಸೊ ಹೆಸರು ಮಾತ್ರ ಚೇಂಜ್, .7Z ಮತ್ತು .zip ಹೆಸರು ಮಾತ್ರ ಚೇಂಜ್, ಆದರೆ ಮೋಡ್ಗಳ ವರ್ಷನ್ಗಳು ಸೇಮ್ ಆಗಿರ್ತದೆ. ಸೊ ನಾವೀಗ ಫಸ್ಟ್ ಮೆಥಡ್ ನೋಡುವ. ಒಟ್ಟು ನಾನು ಎರಡು ಮೆಥಡ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಫಸ್ಟ್ ಮೆಥಡ್ ನೋಡುವ. ಫಸ್ಟ್ ಮೆಥಡ್ನಲ್ಲಿ ನಾನು ನಿಮಗೆ ಈ ಡೈರೆಕ್ಟಾಗಿ ನೀವು KSRTC ಬೈ GSK ಡಾಟ್ ಬಸ್ಸಿಡ್ ಮೋಡ್ ಒಂದು ಹೇಳೋ ಒಂದು ನಿಮಗೆ ಮೋಡ್ಗಳಿರ್ತಾವಲ್ಲ. ಸೊ ಈ ಥರ ಐಕೊಂಡಿರುವ ಇಲ್ಲಿ ಡಾಟ್ ಲಾಸ್ಟ್ನಲ್ಲಿ ಡಾಟ್ ಬಸ್ಸಿಡ್ ಮೋಡ್ ಅಂತ ಹೇಳೋ ಫಾರ್ಮೆಟಲ್ಲಿರುವ ಮೋಡ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಈಗ ನಾನು ಹೇಳ್ತೀನಿ. ಇದಾದಮೇಲೆ ಡಾಟ್ ಬಸ್ಸಿಡ್ ಡಾಟ್ ಝಿಪ್ ಅಂತ ಅಥವಾ ಡಾಟ್ ಬಸ್ಸಿಡ್ ಡಾಟ್ 7Z ಅಂತ ಹೇಳೋ ಫಾರ್ಮೆಟಲ್ಲಿರೋ ಮೋಡ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ತೀನಿ. ಹಾಗಾದರೆ ಫಸ್ಟ್ ನಾವು ಈ ಫಾರ್ಮೆಟಲ್ಲಿರುವ ಮೋಡ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಅದಕ್ಕೆ ನಾವು ಡೈರೆಕ್ಟಾಗಿ ನಮ್ಮ ಬಸ್ಸಿಡ್ ಗೇಮನ್ನು ಓಪನ್ ಮಾಡಬೇಕು. ಓಕೆನಾ? ಬಸ್ಸಿಡ್ ಗೇಮನ್ನು ಓಪನ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದೆ, ಬಸ್ಸಿಡ್ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಆದಮೇಲೆ ಅದನ್ನು ಓಪನ್ ಮಾಡಿ ಪ್ಲೇ ಕೊಡಿ. ಓಕೆನಾ? ನನ್ನ ಬಸ್ಸಿಡ್ ಗೇಮ್ ಈಗ ಓಪನ್ ಆಗ್ತಾ ಉಂಟು. ಮಾಲಿಯೋ ಎಂದು ಬರ್ತಾ ಉಂಟು ಗೈಸ್. ಸೊ ಟೈಮ್ ತಗೊಳ್ತಾ, ನನ್ನ ಇಂಟರ್ನೆಟ್ ಸ್ವಲ್ಪ ಸ್ಲೋ ಉಂಟು. ಅಷ್ಟರಲ್ಲಿ ನೀವು ಈ ವಿಡಿಯೋಗೆ ಇನ್ನೂ ಲೈಕ್ ಕೊಡಲಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಯಾರಿಗೆ ಮೌಟ್ಗಳನ್ನು ಇನ್ಸ್ಟಾಲ್ ಮಾಡಲಿ. ಸೊ ನಾವೀಗ ನಮ್ಮ ಸ್ಕ್ರೀನ್ನ ನಮ್ಮ ಗೇಮ್ನ ಮೈನ್ ಮೆನುವಿಗೆ ಬಂದಿದ್ವಿ. ಇಲ್ಲಿ ನಾವೆಂತ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಡೈರೆಕ್ಟಾಗಿ ನಿಮಗೆ ಲಾಸ್ಟ್ ಆಪ್ಷನ್ ಮೋಡ್ ಕಾಣ್ತಾರೆ ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ, ಲಾಸ್ಟ್ನಲ್ಲಿ ಮೋಡ್ ಆಪ್ಷನ್ ಕಾಣ್ತದೆ. ಓಕೆನಾ? ಸೊ ಅದರ ಮೇಲೆ ಟ್ಯಾಪ್ ಮಾಡಬೇಕು, ಮೋಡ್ ಆಪ್ಷನ್ ಮೇಲೆ. ಮೋಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತಿದ್ದಂತೆ ನಿಮಗಿಲ್ಲಿ ಇಂಪೋರ್ಟ್ ಮೋಡ್ ಅನ್ನೋದು ಆಪ್ಷನ್ ಕಂಡರೆ ಫಸ್ಟ್ ಇಂಪೋರ್ಟ್ ಮೋಡ್. ಸೊ ಇಂಪೋರ್ಟ್ ಮೋಡ್ ಮೇಲೆ ಟ್ಯಾಪ್ ಮಾಡಬೇಕು. ಇಂಪೋರ್ಟ್ ಅಂತ ಇರ್ತದೆ. ಓಕೆ, ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಬೇಕು. ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದಾಗ ಫೈಲ್ ಮ್ಯಾನೇಜರ್ ಕೇಳ್ತದೆ. ಆಮೇಲೆ ನೀವು ಎಂತ ಮಾಡಬೇಕು ಅಂತಿದ್ರೆ ಇಲ್ಲಿ ಮೈನ್ ಮೆನು ಕೊಡಿ, ಮತ್ತು ನೀವು ನಿಮ್ಮ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದಿಲ್ಲ ಮೋಡ್ಸ್ಗಳು, ಆ ಮೋಡ್ಸ್ಗಳು ಎಲ್ಲಿ ಉಂಟು ಹುಡುಕಬೇಕು. ನಿಮ್ಮ ಫೋನ್ನಲ್ಲಿ ಆಲ್ಮೋಸ್ಟ್ ಡೌನ್ಲೋಡ್ ಫೋಲ್ಡರ್ನಲ್ಲಿ ಇರ್ತದೆ. ಸೊ ನನ್ನ ಫೋನ್ನಲ್ಲಿ ಡೌನ್ಲೋಡ್ಸ್ 3 ಉಂಟು, ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ಸ್ ಇರ್ತದೆ. ಓಕೆ, ನಾನು ಡೌನ್ಲೋಡ್ಸ್ ಮೇಲೆ ಟ್ಯಾಪ್ ಮಾಡಿ ನೋಡಿ, ಇಲ್ಲಿ ಬಂದಿದೆ ನ್ಯೂ KSRTC ಬೈ GSK ಡಾಟ್ ಬಸ್ಸಿಡ್ ID ಮೋಡ್ ಅಂತ. ಓಕೆನಾ? ಬಸ್ಸಿಡ್ ಮೋಡ್ ನಾವಾಗ ಹೇಳಿದೆ ಅಲ್ಲ, ಇದು ನಮ್ಮ ಡೈರೆಕ್ಟ್ ಫಾರ್ಮೆಟಲ್ಲಿರೋ ಒಂದು ಮೋಡ್ ಆಗುತ್ತೆ. ಸೊ ಇದು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆನಾ? ಸೊ ನಮ್ಮ ಫಸ್ಟ್ ಮೆಥಡ್ ಇಲ್ಲಿ ತುಂಬ ಈಸಿಯಾಗಿದೆ. ಈಗ ನಾವು ಈ
ಫೈಲ್ ಮೇಲೆ ಟ್ಯಾಪ್ ಮಾಡುವ ಮತ್ತು ಇಲ್ಲಿ ನನಗೆ ಎರಡು ಆಪ್ಷನ್ ಕೇಳ್ತೀನಿ, ನಾನು ಡೈರೆಕ್ಟ್ ಮನಿ ಕೊಡ್ತೀನಿ ಯಾಕಂದರೆ ಆ್ಯಡ್ ನೋಡುವ ಅಷ್ಟು ಟೈಮ್ ಇಲ್ಲ ಅವರು. ಓಕೆನಾ, ಸೊ ಇಲ್ಲಿ ನೋಡಿ, ಯುವರ್ ಪರ್ಚೇಸ್ ಇಸ್ ಕಂಪ್ಲೀಟ್, ಇಲ್ಲಿ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ಮೇಲೆ ಓಕೆ ಕೊಡಿ. ಆಮೇಲೆ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಟೂ ಗ್ಯಾರೇಜ್ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡುವ ನೀವು ನಿಮ್ಮ ಗ್ಯಾರೇಜಿಗೆ ಕನೆಕ್ಟ್ ಆಗ್ತೀರಾ. ಈಗ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಸೈಡಲ್ಲಿ ಎರಡು ಆರೋ ಮಾರ್ಕ್ಗಳು ಕಾಣ್ತವೆ. ಸೊ ಆ ಆರೋ ಮಾರ್ಕ್ನ ಮೇಲೆ ಟ್ಯಾಪ್ ಮಾಡಬೇಕು. ಸೊ ಈ ಥರ ಆರೋ ಮಾರ್ಕ್ ಟ್ಯಾಪ್ ಮಾಡಿ. ಸೊ ಗೈಸ್ ನೋಡಿ, ನಮ್ಮ ಬಸ್ ಇಲ್ಲಿ ಕಾಣ್ತಾ ಉಂಟು. ನಮ್ಮ ಬಸ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ ಈ ಗೇಮ್ನಲ್ಲಿ. ನೀವು ಈ KSRTC ಟಾಟಾ ಬಸ್ಸನ್ನು ನಿಮ್ಮ ಗೇಮ್ನಲ್ಲಿ ಇನ್ಸ್ಟಾಲ್ ಮಾಡ್ತಿದ್ರೆ ದಯವಿಟ್ಟು ಲಿವರಿಯನ್ನು ಯೂಸ್ ಮಾಡಿ, ಯಾಕಂದರೆ ಲಿವರಿ ಇಲ್ಲಾದರೆ ಇದು ಚೆಂದಾಗಿ ಕಾಣೋದಿಲ್ಲ. ಓಕೆನಾ, ಈಗ ನಾವೆಂತ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮಗೆ ಸ್ಕ್ರೀನಲ್ಲಿ ನಡುವೆ ಅಲ್ಲಿ ಒಂದು ಗ್ರೀನ್ ಕಲರಲ್ಲಿ ಯೂಸ್ ಬಟನ್ ಕಾಣ್ತಾ ಉಂಟಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಲಿವರಿ ಆಪ್ಷನ್ ಕಾಣುತ್ತೆ. ನೋಡಿ, ಇಲ್ಲಿ ಮೂರು ಸ್ಕ್ರೀನ್ನ ಮೇಲ್, ಈಗ ನಿಮಗೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಮೂರು ಐಕಾನುಗಳು ಕಾಣುತ್ತೆ. ಸೊ ಅದರಲ್ಲಿ ಆರ್ಟ್ ನಡುವಿನ ಐಕಾನ್ ಟ್ಯಾಪ್ ಮಾಡಿ, ಮತ್ತು ಹೈ ರೆಸಲ್ಯೂಷನ್ ಸೆಟ್ ಮಾಡಿ, ಮತ್ತು ಬ್ರೌಸ್ ಲಿವರಿ ಕೊಡಿ, ಮತ್ತು ಡಿವೈಸ್ ಗ್ಯಾಲರಿ. ಇಷ್ಟಾದ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಆ ಫೈಲ್ ಹುಡುಕಬೇಕು. ಓಕೆನಾ, ಸೊ ನೀವು ಲಿವರಿಗೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಲಿವರಿ ಲಿಂಕ್ ಕೂಡ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಂದರೆ ನಿಮಗೆ ಡೌನ್ಲೋಡ್ ಲಿಂಕ್, ಒಂದು ಮಾಡರ್ನ್ ಡೌನ್ಲೋಡ್ ಲಿಂಕ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಸಿಗುತ್ತೆ ಲಿವರಿ ಲಿಂಕ್. ಓಕೆನಾ, ಈಗ ನಮ್ಮ ಲಿವರಿ ಈ ಬಸ್ನಲ್ಲಿ ಸೆಟ್ ಆಗಿದೆ. ನಾನು NWKRTCಯ ಲಿವರಿಯನ್ನು ಸೆಟ್ ಮಾಡಿದ್ದೀನಿ. ಈಗ ನೀವು ಈ ಬಸ್ನಲ್ಲಿ ಈ ಗೇಮ್ನೊಂದಿಗೆ ಆಡ್ಬೋದು. ಹಾಗಾದರೆ ನಾವೀಗ ನಮ್ಮ ಸೆಕೆಂಡ್ ಮೆಥಡ್ ಕಡೆ ಹೋಗುವ. .7z ಮತ್ತು .zip ಫಾರ್ಮ್ಯಾಟಲ್ಲಿರುವ ಮಾಡ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಸೊ ಗೈಸ್, ಈಗ ನಾವು ನಮ್ಮ ಆಪಾಸ್ ZHR ಅಪ್ಲಿಕೇಶನ್ಗೆ ಬಂದಿದ್ದೀವಿ. ಈಗ ನಾವಿಲ್ಲಿ 7z.7z ಮತ್ತು .zip ಬಸ್ಸಿಡ್ ಮಾಡ್ .7z ಮತ್ತು ಬಸ್ಸಿಡ್ ಮಾಡ್ .zip ಈ ಫಾರ್ಮೆಟಲ್ಲಿ ಮಾಡ್ಸ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಫಸ್ಟ್ ನಾವು ZHR ಅಪ್ಲಿಕೇಶನ್ ಓಪನ್ ಮಾಡ್ತೀವಿ. ಇಲ್ಲದ ರ್ಯಾರ್ ಯಾವುದಾದ್ರೂ ಒಂದು ಎಕ್ಸ್ಟ್ರಾಕ್ಟಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು, ಮತ್ತು ನಾವು ಡೌನ್ಲೋಡ್ ಮಾಡಿದ ಮಾಡ್ ಎಲ್ಲಿ ಉಂಟು ಹುಡುಕಬೇಕು. ಸೊ ನಾವೀಗ ನಮ್ಮ ಡೌನ್ಲೋಡ್ ಮಾಡಿದ ಮಾಡ್ ಎಲ್ಲಿ ಉಂಟು ಕಾಣ್ತಾ ಉಂಟು ನಿಮಗೆ .zip ಅಲ್ಲಿ ಉಂಟು. ಸೊ ಈಗ ನಾವೆಂತ ಮಾಡಬೇಕು ಅಂತಂದರೆ, ಈ .zip ಉಂಟಲ್ಲ ಅದರ ಮೇಲೆ ಮಾಡಿದ ಮಾಡ್, ಅದರ ಮೇಲೆ ಒನ್ ಟೈಮ್ ಟ್ಯಾಪ್ ಮಾಡಬೇಕು. ಆಗ ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಕಾಣ್ತಾ ಉಂಟು. ಇಲ್ಲಿ ನಿಮಗೆ ಒಟ್ಟು ತುಂಬ ಆಪ್ಷನ್ಗಳು ಕಾಣ್ತಾ ಉಂಟು. ವ್ಯೂ, ಎಕ್ಸ್ಟ್ರಾಕ್ಟ್ ಇಯರ್, ಎಕ್ಸ್ಟ್ರಾಕ್ಟ್ ಟು, ಎಕ್ಸ್ಟ್ರಾಕ್ಟ್ ಟೆಸ್ಟ್ ಕಾಂಪ್ರೆಸ್ ಅಂತ. ಸೊ ಇದರಲ್ಲಿ ನೀವು ನಾಲ್ಕನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಮೇಲೆ ಟ್ಯಾಪ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ಇಲ್ಲಿ ಸೈಡ್ನಲ್ಲಿ ಡಿವೈಸ್ ಮೆಮೊರಿ ಅಂತ ಕಾಣ್ತಾ ಉಂಟು. ಇಲ್ಲದ್ರೆ ಬ್ಯಾಕ್ ಹೋಗಿ. ಓಕೆನಾ, ಇಲ್ಲಿ ಬ್ಯಾಕ್ ಕಾಣ್ತಾ ಉಂಟು, ಇಲ್ಲದ್ರೆ ಡಿವೈಸ್ ಮೆಮೊರಿ. ಸೊ ಈಸಿಯಾಗಿ ಹೋಗುವ, ಬ್ಯಾಕ್ ಹೋಗುವ. ನಾನು ನಿಮಗೆ ಯಾರೋ ಮಕ್ಕಳು ತೋರಿಸ್ತೀನಿ. ಬ್ಯಾಕ್ ಹೋಗುವ. ಬ್ಯಾಕ್ ಹೋಗಿ ಆದಮೇಲೆ ಡೈರೆಕ್ಟಾಗಿ ನೀವು ನಿಮ್ಮ ಹೋಮ್ ಸ್ಕ್ರೀನಿಗೆ ಬರ್ತೀರಾ. ಇಲ್ಲಿ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ, ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಕಾಣ್ತದೆ ಬಸ್ಸಿಡ್ ಅಂತ. ಒಂದು ವೇಳೆ ಬಸ್ಸಿಡ್ ನನಗೆ ಈ ಫೋಲ್ಡರ್ ಕಾಣ್ತದೆ ಬಸ್ಸಿಡ್ ಅಂತ, ಒಂದು ವೇಳೆ ಬಸ್ಸಿಡ್ ಫೋಲ್ಡರ್ ಕಾಣಿದ್ರೆ ಬಸ್ಸಿಡ್ ಹೆಸರಲ್ಲಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದೇ ಹೆಸರಿನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಆಮೇಲೆ ಅದನ್ನು ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಮಾಡ್ಸ್, ಮ್ಯೂಸಿಕ್, ರೇಡಿಯೋ ಅಂತ ಒಂದು ಫೈಲ್ಸ್ಗಳೆಲ್ಲ ಕಾಣುತ್ತೆ. ಇದರಲ್ಲಿ ನೀವು ಮಾಡ್ಸ್ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಬೇಕು. ಒಂದು ವೇಳೆ ಮಾಡ್ಸ್ ಫೋಲ್ಡರ್ ನೀವು ಕಾಣದಿದ್ದರೆ, ನೀವು ಮಾಡ್ಸ್ ಫೋಲ್ಡರನ್ನು ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡೋದೊಂದು ಹೇಗೆ ಅಂತ ಹೇಳಿದರೆ, ಒಂದು ಮೇಲೆ ಟ್ಯಾಪ್ ಮಾಡಿ ಮತ್ತು ನ್ಯೂ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿ ಮತ್ತು ಇಲ್ಲಿ ಮಾಡ್ಸ್ ಅಂತ ಹೇಳುವ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ ಈ ಥರ. ಓಕೆನಾ, ಮಾಡ್ಸ್ ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ಡನ್ ಕೊಡಿ. ಓಕೆನಾ, ಡನ್ ಕೊಡಿ. ಸೊ ನಾನೀಗ ಮಾಡ್ತಿಲ್ಲ ಯಾಕಂದರೆ ಆಲ್ರೆಡಿ ನಾನೀಗ ಮಾಡ್ತಿಲ್ಲ ಯಾಕಂದರೆ ನನಗೆ ಆಲ್ರೆಡಿ ಮಾಡ್ಸ್ ಫೋಲ್ಡರ್ ಉಂಟು. ಸೊ ಮಾಡ್ಸ್ ಫೋಲ್ಡರ್ ಕ್ರಿಯೇಟ್ ಆದರೆ ಇಲ್ಲಿ ಆಲ್ರೆಡಿ ಇದ್ದರೆ, ಆಮೇಲೆ ಆ ಮಾಡ್ಸ್ ಫೋಲ್ಡರನ್ನು ಓಪನ್ ಮಾಡಿ. ಓಕೆನಾ, ಓಪನ್ ಮಾಡಿ ಆಮೇಲೆ ನಿಮಗೆ ಇಲ್ಲಿ ಒಂದು ನೀಲಿ ಐಕಾನ್ ಕಾಣ್ತಾ ಉಂಟಲ್ಲ, ನಾನು ನಿಮಗೆ ಆರೋ ಮಾರ್ಕ್ ಮೇಲೆ ತೋರಿಸ್ತೀನಿ. ಸೊ ಅದರ ಮೇಲೆ ಟ್ಯಾಪ್ ಮಾಡಿ. ಸೊ ಅದರ ಮೇಲೆ ಟ್ಯಾಪ್ ಮಾಡೋದ ಮೇಲೆ ಅಚೀವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅಂದರೆ ನಿಮ್ಮ ಈ ಮಾಡ್ ಸಕ್ಸಸ್ಫುಲ್ಲಿ ಆಗಿ ಈ ಮಾಡ್ಸ್ ಫೋಲ್ಡರ್ನಲ್ಲಿ ಇನ್ಸ್ಟಾಲ್ ಆಗಿದೆ, ಅಂದರೆ ಕಾಪಿ ಆಗಿದೆ. ಈಗ ನಾವೆಂತ ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಗೇಮ್ ಓಪನ್ ಮಾಡಬೇಕು. ಓಕೆನಾ, ಗೇಮ್ ಓಪನ್ ಮಾಡಬೇಕು. ಗೇಮ್ ಓಪನ್ ಮಾಡಿ ಆದಮೇಲೆ ಇಲ್ಲಿ ಗ್ಯಾರೇಜ್ ಮೇಲೆ ಟ್ಯಾಪ್ ಮಾಡಬೇಕು. ಗ್ಯಾರೇಜ್ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ಈ ಥರ ಲೋಡಿಂಗ್ ಕೇಳ್ತದೆ. ಆಮೇಲೆ ನಿಮ್ಮ ಮಟ್ಟಿಗೆ ಸೈಡ್ ಆರೋ ಮಾರ್ಕ್ಸ್ ಉಂಟಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಸೈಡ್ ಎಳಿತಾ ಹೋಗಬೇಕು. ನೋಡಿ, ನಮ್ಮ BMR ಮೋಡ್ ಇಲ್ಲಿ ಕಾಣ್ತಾ ಉಂಟು ನಿಮಗೆ. ಇದೇ ನಮ್ಮ ಮಾಡ್, ನಾವು ಜಿಪ್ ಫಾರ್ಮೆಟಲ್ಲಿ ಇತ್ತಲ್ಲ ಆ ಮಾಡ್ ಇನ್ಸ್ಟಾಲ್ ಮಾಡಿದ್ದೇವಲ್ಲ, ಅದು ಇದೇ ಮಾಡ್. ಸೊ ಈಗ ನಾವು ಈ ಮಾಡ್ ಮೇಲೆ ಈ ಮಾಡನ್ನು ಸೇವ್ ಮಾಡಬೇಕು. ಅದಕ್ಕೆ ನಾವೆಂತ ಮಾಡಬೇಕು ಅಂತ, ನಿಮ್ಮ ಸ್ಕ್ರೀನ್ನ ಮಿಡ್ಲ್ನಲ್ಲಿ ಯೂಸ್ ಬಟನ್ ಕಾಣ್ತಾ ಉಂಟು, ಅದನ್ನು ಟ್ಯಾಪ್ ಮಾಡಿ ನಿಮ್ಮ ಮಾಡ್ ಸೇವ್ ಆಗ್ತದೆ. ಇನ್ನೊಂದು, ಇದಕ್ಕೆ ನಾವು ಲಿವರಿ ಕೂಡ ಅಪ್ಲೈ ಮಾಡ್ಬೋದು. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಮೂರು ಡಾಟ್ಗಳು ಕಾಣ್ತಾ ಉಂಟು, ಮೂರು ಚಿತ್ರಗಳು. ಇಲ್ಲಿ ನಡುವಿನ ಚಿತ್ರ ಮೇಲೆ ಟ್ಯಾಪ್ ಮಾಡಿ ಮತ್ತು ಬ್ರೌಸ್ ಲಿವರಿ ಸೆಲೆಕ್ಟ್ ಮಾಡಿ. ಬ್ರೌಸ್ ಲಿವರಿ ಮೇಲೆ ಸೆಲೆಕ್ಟ್ ಮಾಡಿ ಅದನ್ನು ನೀವು ಇಲ್ಲಿಗೆ ಬರ್ತೀರಾ. ಈಗ ನೀವು
ಡಿಸ್ಕ್ರಿಪ್ಷನಿಂದ ಆಗ ಡೌನ್ಲೋಡ್ ಮಾಡ್ಕೊಂಡಿರುವ ಲಿವರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಟಾಟಾದೇ ಒಂದು ಸ್ಕಿನ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ನಮ್ಮ ಸ್ಕಿನ್ ಈಗ ಸೆಲೆಕ್ಟ್ ಆಗಿದೆ. ಇನ್ನು ನಾವಿನ್ನು ಗ್ರೀನ್ ಕಲರ್ ಅಪ್ಲೈ ಬಟನ್ ಮೇಲೆ ಟ್ಯಾಪ್ ಮಾಡಬೇಕು. ಮತ್ತು ಇಲ್ಲಿ ಎರಡು ಆಪ್ಷನ್ ಕೇಳಿದ್ರೆ, ಇದರಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದರ ಮೇಲೆ ಟ್ಯಾಪ್ ಮಾಡಿದರೆ ಆಯಿತು, ನಮ್ಮ ಸ್ಕಿನ್ ಈ ಮೋಡ್ನಲ್ಲಿ ಸೇವ್ ಆಗ್ತದೆ. ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಬಸ್ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನಲ್ಲಿ ಮಾಡ್ಸ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಹಾಗೆ ಲಿವರಿಗಳನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ತಮ್ಸ್ ಕೊಡಿ, ವೀಡಿಯೋ ಶೇರ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಲಿವರಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಒಂದು ಆಲ್ರೆಡಿ ವೀಡಿಯೋ ಮಾಡಿದ್ದೀವಿ, ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಹಾಗಾದರೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಅಲ್ಲಿದಾಡ್ತೀರಿ, ಮಜಾ ಮಾಡ್ತೀರಿ. ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಐ ಆಮ್ ರೋಶ್ಮಲ್ ಚಾನು ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್.